ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ನಾನು ಸೂಪರಾಗಿದ್ದೀನಿ ಫ್ರೆಂಡ್ಸ್. ಇದು ಶುಕ್ರವಾರ, ಏನು ನಾನು ಡೈಲಿ ಲಾಗ್ ಏನಿಲ್ಲ ಫ್ರೆಂಡ್ಸ್. ಹಾಗೆ ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಪೂಜೆ ಎಲ್ಲ ಆಗಿ ಕೆಲಸ ಆಗಿತ್ತು. ಹಾಗೆ ನಮ್ಮ ಮನೆ ಹತ್ತಿರ ಒಂದು ಹುಡುಗ ಇತ್ತು, ಅವನ ಮಾತನ್ನು ಕೇಳಿ ಫ್ರೆಂಡ್ಸ್ ಹೇಗಿತ್ತು ಅಂತ. ಹಾಗೆ ಕೊನೆಯದಾಗಿ ಒಂದು ಟಿಪ್ಸ್ ಇದೆ, ನೋಡಿ ಪೂರ್ತಿ ವಿಡಿಯೋ, ಸಪೋರ್ಟ್ ಮಾಡಿ. ಎಷ್ಟು ಓದ್ತಿ ಹೇಳು? ಊಟ ಮಾಡೋದು ಅಷ್ಟೇ? ಆಟ ಆಡೋದು? ಹಾಂ, ಇವತ್ತೇನು ಹೇಳ್ಕೊಟ್ರಿ ಹೇಳು ಸ್ಕೂಲಲ್ಲಿ? ಯಾಕೆ ತಲೆ ಕೆಟ್ಟೋಗೈತಿ? ಯಾರ ಮತ್ ನೀನ? ನೀನ ತಲೆ ಕೆಡ್ಸಿ ಹೋದಲ್ಲ ಅವ್ರಿಗೆ. ಮಾತಾಡಿ ತಲೆ ಕೆಡ್ಸಿರಿ ಮಿಸ್. ಓದಾಕ್ ಹೋಗಿಲ್ಲ ನೀವು? ಫ್ರೆಂಡ್ಸ್, ಈ ಹುಡುಗನ ಮಾತು ಹೇಗಿತ್ತು ಅಂತ ತಿಳಿಸಿ. ಹಾಗೆ ಒಂದು ಟಿಪ್ಸ್ ಅಂತ ಹೇಳಿದ್ನಲ್ವ, ಬನ್ನಿ. ಎಲ್ಲರ ಮನೇಲೂ ಇವಾಗ ನಾವು ಕಂಫರ್ಟನ್ನು ಯೂಸ್ ಮಾಡ್ತೀವಿ, ಬಟ್ಟೆ ತೊಳೆದು ಮತ್ತು ತೊಳೆದು ಹಿಂಡ್ ಹಾಕೋದಕ್ಕೆ ಒಂದು ಸುವಾಸನೆ ಬರಲಿ ಅಂತ. ಫ್ರೆಂಡ್ಸ್, ಈ ಥರ ಬಾಟ್ಲಿ ಇದ್ದಾಗ ನಾವು ಡೈರೆಕ್ಟಾಗಿ ನಾವು ನೀರಿಗೆ ಹಾಕುವಾಗ ಇದಕ್ಕೇನೂ ಹೋಲ್ ಇರೋದಿಲ್ಲ, ಫುಲ್ ದೊಡ್ಡದಾಗೇ ಇರುತ್ತಲ್ವ. ಹಿಂಗೆ ಹಾಕುವಾಗ ಜಾಸ್ತಿ ಬಿದ್ದುಬಿಡುತ್ತೆ, ಅದು ಸ್ಮೆಲ್ ಜಾಸ್ತಿ ಆಯ್ತು ಅಂದರೆ ತಲೆ ಚಿಕ್ಕಿಡ್ದಂಗೆ ಆಗುತ್ತೆ ಅಲ್ವಾ. ಅದಕ್ಕೆ ನಾವು ಒಂದು ಬಕೆಟ್ಗೆ 3-4 ಡ್ರಾಪ್ಸ್ ಹನಿ ಹಾಕಿದರೆ ಸಾಕು, ಅದೇ ತುಂಬ ಚೆನ್ನಾಗಿ ಸುವಾಸನೆ ಬರುತ್ತೆ. ಈಗ ಹಾಕುವಾಗ ಜಾಸ್ತಿ ಬಿದ್ದುಬಿಡುತ್ತೆ, ಅದಕ್ಕೆ ನಾನು ಒಂದು ಐಡಿಯಾ ಅಂದರೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಅಂದರೆ ನೋಡಿ, ಈ ಥರ ಬಾಟ್ಲ್ ತೊಗೊಂಡಿದ್ದೀನಿ ನಾನು. ಈ ಥರ ಬಾಟ್ಲ್ ಅಂದರೆ ಮನೆಯಲ್ಲಿ ಯಾವ್ದಾದ್ರು ಜ್ಯೂಸ್ ಏನೋ ಒಂದು ಚಿಕ್ಕದು ಬಾಟ್ಲ್ ಇತ್ತಂದರೆ ಅದಕ್ಕೆ ನೋಡಿ ಕ್ಯಾಪ್ ಮೇಲೆ ಒಂದು 5-6 ಹೋಲನ್ನು ಮಾಡಿದ್ದೀನಿ. ಸೂಜಿ ದಬ್ಬನ ಏನಾದರೂ ತೊಗೊಂಡು ಚುಚ್ಚಿದ್ರೆ ಅದು ಹೋಲ್ ಆಗುತ್ತೆ. ಒಂದು ವಾರಕ್ಕಾಗಷ್ಟು ನಾವು ಕಂಫರ್ಟನ್ನು ಇದಕ್ಕೆ ಹಾಕಿಟ್ಕೊಂಡ್ರೆ ನೋಡಿ, ಒಂದು ಬಕೆಟ್ಗೆ ಈ ಥರ ನಾವು ಹಾಕ್ಕೋಬೋದು. ಜಾಸ್ತಿ ಬೀಳೋದೇ ಇಲ್ಲ, ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೇಗಿದೆ ಇದು ಟಿಪ್ಸ್ ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ. ನೋಡಿ, ಈ ಟಿಪ್ಸ್ ಫಾಲೋ ಮಾಡಿ ಫ್ರೆಂಡ್ಸ್. ಏಕೆಂದರೆ ಅಡಕ್ಕೆ ಬರುತ್ತೆ ಅಂದರೆ ನಾವು ಜಾಸ್ತಿ ದಿನ ಯೂಸ್ ಮಾಡ್ಬೋದು. ಡೈರೆಕ್ಟ್ ನಾವು ಕಂಫರ್ಟ್ ಬಾಟ್ಲನ್ನು ಯೂಸ್ ಮಾಡೋಕ್ಕತ್ತರೆ ಅದು ಜಾಸ್ತಿ ಬೀಳುತ್ತೆ, ಮತ್ತು ಜಾಸ್ತಿ ದಿನ ಬರೋದಿಲ್ಲ ಜಾಸ್ತಿ ಬಿದ್ದಾಗ. ಹಾಗೆ ಅದು ಸ್ಮೆಲ್ ಭಾಳ ಆಗ್ಬಿಡುತ್ತೆ ಯಾವಾಗಲೂ. ಆ ಸ್ಮೆಲ್ ಏನು, ಓ ಆ ಎಲ್ಲಿಂದ ಬರ್ತಾಯಿದೆ ಈ ಸ್ಮೆಲ್ಲು ಅನ್ನಂಗೆ ಇರಬೇಕು ಹೊರತು, ಏ ಏನಪ್ಪ ಏನು ಹಾಕ ಬಂದು ತಿಳಿ ಚಿಟ್ಟು ಹಿಡಿತೈತಿ ಅನ್ನಂಗೆ ಇರಬಾರ್ದಲ್ವಾ. ಕಂಫರ್ಟು ಬಾಟ್ಲಿಲ್ಲ ಅಂದ್ರೂ ಪ್ಯಾಕೆಟ್ ಬರ್ತಾ 5 ರೂಪಾಯಿ ಏನೋ 4 ರೂಪಾಯಿ, ಒಂದು 3 ತೊಗೊಂಡು ಈ ಥರ ಬಾಟ್ಲಿಗೆ ಹಾಕಿಟ್ಕೊಂಡು ನಾವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.